ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಫ್ರೀ ಕೋಚಿಂಗ್ ಎಕ್ಸಾಮ್ ಇಸ್ಟ್ರಿ ಕೀ ಆನ್ಸರ್ಗಳನ್ನು ಹೇಳೋದಕ್ಕೆ ನಾನು ಬಂದಿದ್ದೇನೆ ನೋಡಿ ಈ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗೆ ಅನುಕೂಲವಾಗಿ ಅಥವಾ ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಷ್ಟ್ರಿ ಕ್ವೆಶನ್ಸ್ಗಳು ಹೇಗೆಲ್ಲ ಬರ್ಬೋದು ಅಥವಾ ಒಂದು ತಾತ್ಕಾಲಿಕ ಕೀ ಉತ್ತರವನ್ನು ನಾನು ನೀಡ್ತಾ ಇದ್ದೇನೆ ಫ್ರೆಂಡ್ಸ್ ಮೊದಲ ಪ್ರಶ್ನೆ ಹೇಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿ ನಾವಲಿಸ್ಟ್ ಅಂತ ಕರಿತೀವಿ ಫ್ರೆಂಚ್ ಕಾದಂಬರಿಕಾರ ಹಾಗೂ ಅವರ ನಿಷ್ಠಾವಂತ ಬೆಂಬಲಿಗೆ ಯಾರು ಅಂತ ಕೇಳಿದ್ದಾರೆ ನೋಡಿ ಇದೊಂದು ವಿಶೇಷವಾದ ಕ್ವಶನ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಅಂದರೆ ನಿಮಗೆ ಮೇಜರಾಗಿ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಬರುತ್ತೆ ಈ ಒಬ್ಬ ಫ್ರೆಂಚ್ ನಾವಲಿಸ್ಟ್ ನೆನ್ನೆ ನಡೆದಂಥ ಎಕ್ಸಾಮ್ ನಿನ್ನೆ ನಡೆದಂಥ ಎಕ್ಸಾಮಲ್ಲಿ ಆನ್ಸರ್ ನೋಡೋದಾದರೆ ನಾವು ಈ ರೊಮೈನ್ ರೊಲ್ಯಾಂಡ್ ಅಂತಕ್ಕಂಥವನ್ನೇನಿದ್ದಾನೆ ಈತ ಇದಕ್ಕೆ ಸರಿಯಾದ ಆನ್ಸರ್ ಈತ ಫ್ರೆಂಚ್ ಒಬ್ಬ ಬರಹಗಾರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈತನಿಗೆ ನೋಬೆಲ್ ಲಿಟ್ರೇಚರ್ ಫ್ರೈಸ್ ಸಹ ಬಂತು ನೋಬೆಲ್ನಲ್ಲಿ ಇವನಿಗೆ ಸಾಹಿತ್ಯಿಕ ಈ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶಸ್ತಿ ಸಹ ಲಭಿಸ್ತು ಹಾಗಾಗಿ ಈ ಮಹಾತ್ಮ ಗಾಂಧೀಜಿ ಎಂಬ ಶೀರ್ಷಿಕೆಯುಳ್ಳ ಪುಸ್ತಕವನ್ನು ಬರೆದಂಥವ್ನು ಯಾರು ಅಂದರೆ ಈ ಫ್ರೆಂಚ್ನ ಕಾದಂಬರಿಕಾರನಾದಂಥ ರೊಮೈನ್ ರೊನಾಲ್ಡ್ ಅಂತಕ್ಕಂಥವ್ನು ನಿಮಗೆ ಗೊತ್ತಾಯಿತು ರೊನಾಲ್ಡ್ ಅಂತಕ್ಕಂಥವ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಕೇಳಿದಾನಂದರೆ ವಿಜಯನಗರದ ಪತನದವರೆಗೆ ಕರ್ನಾಟಕದ ಇತಿಹಾಸದ ವಿಸ್ತೃತ ನಿರೂಪಣೆ ಹೊಂದಿರುವ ಕರ್ನಾಟಕದ ಗತವೈಭವ ಎನ್ನುವ ಪುಸ್ತಕವನ್ನು ಬರೆದವರು ಯಾರು ಅಂತ ಇವೆಲ್ಲ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ಮತ್ತೆ ನಮಗೆ ಕೇಳ್ತಾ ಹೋಗಿದ್ದಾನೆ ನೋಡಿ ನಿಮಗೆ ಹರಡೇಕರ್ ಮಂಜಪ್ಪ ಅಂತ ತಕ್ಷಣ ಗೊತ್ತಾಗುತ್ತೆ ಇವರು ನಮಗೆ ಈ ಕರ್ನಾಟಕದ ಈ ಕರ್ನಾಟಕದ ಗಾಂಧಿ ಅಂತ ಕರಿತೀವಿ ಈ ಕರ್ನಾಟಕದ ಗಾಂಧಿ ಅಂತಕ್ಕಂಥ ಕರಿತಕ್ಕಂಥ ಅರ್ಡೆಕ್ಕರ್ ಮಂಜಪ್ಪ ಅವ್ರ ಬಗ್ಗೆ ಏನು ಪ್ರಶ್ನೆಗಳು ಬರ್ಬೋದು ಅದಷ್ಟೇ ಅಲ್ಲದೆ ಈ ಹರಡೇಕರ್ ಮಂಜಪ್ಪ ವಿಶೇಷವಾಗಿ ಎಲ್ಲಿಯವರು ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಜಿಲ್ಲೆಯವರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಬನವಾಸಿಯವರು ಮೂಲತಃ ಅಂತ ನೋಡಿ ಉಯಿಲುಗಳಲ್ ನಾರಾಯಣರಾವ್ ಬಗ್ಗೆ ಮತ್ತು ಆಲೂರು ವೆಂಕಟರಾಯ್ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಪ್ರಶ್ನೆ ಆನ್ಸರ್ ಮಾಡುವಾಗ ಕನ್ಫ್ಯೂಸ್ ಆದರೆ ಉಯಿಲುಗಳಲ್ ನಾರಾಯಣರಾವ್ ಬರೆದಂತಹ ಗೀತೆ ಯಾವುದು ಅಂದರೆ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಒಂದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡಿದಂತಹ ಈ ಉದಯ ಉದಯವಾಗಲಿ ವಾಗಲಿ ಚೆಲುವ ಕನ್ನಡ ನಾಡು ಗೀತೆ ಬರೆದವರು ಯಾರು ಅಂದರೆ ಉರುಳುಗಲ್ ನಾರಾಯಣರಾವರು ಈ ಉಯ್ಲುಗೊಳ್ಳಲು ನಾರಾಯಣರಾವ್ ಬರೆದಂತಹ ಗೀತೆಯನ್ನು ಹಾಡಿದಂಥವ್ರು ಯಾರು ಅಂದರೆ ಗಂಗೂಬಾಯಿ ರಾವ್ ಈಗ ನಮಗೆ ವಿಶೇಷವಾಗಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಒಬ್ಬ ಬರಹಗಾರ ಕವಿ ಅಂತಕ್ಕಂಥದ್ದು ಭೂತಯ್ಯ ನಮಗೆ ಅಯ್ಯು ಅಂತಕ್ಕಂತಹ ಒಂದು ಪ್ರತಿಷ್ಠಿತವಾದಂಥ ಕೃತಿ ಇವ್ರದು ಅಂತಕ್ಕಂಥದ್ದು ಗೊತ್ತಿರಬೇಕು ಆದರೆ ಈ ಕರ್ನಾಟಕ ಗತವೈಭವ ಏನಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಲೂರು ವೆಂಕಟರಾವ್ ಅಂತ ಆಲೂರು ವೆಂಕಟರಾವ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಕರ್ನಾಟಕ ಗತವೈಭವಕ್ಕೆ ಸಂಬಂಧಿಸಿದಂತೆ ಈಗ ವಿಜಯನಗರ ಪತನ ಆದಮೇಲೆ ಕರ್ನಾಟಕ ಗತವೈಭವ ಆದಮೇಲೆ ಇದಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ನೋಡಬೇಕು ಹಾಗಾದರೆ ಮೂರನೇ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಚಂಪಾರಣ್ಯನಿಂದ ಪ್ರಾರಂಭಿಸಿದರು ಇದು ಯಾವ ರಾಜ್ಯದಲ್ಲಿದೆ ನೋಡಿ ವಿಶೇಷವಾಗಿ ನಮಗೆ ಕೇಳುವಂಥ ಪ್ರಶ್ನೆಗಳು ಇಲ್ಲಿ ಆನ್ಸ್ ಆನ್ಸರ್ ಯಾವುದು ಅಂದರೆ ಬಿಹಾರದಲ್ಲಿ ನಡೆದಂಥ ಒಂದು ಚಂಪಾರಣ್ಯ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ನೀಲಿ ಬೆಳೆ ಏನಿದೆ ಇಂಡಿಗೋ ಫಾರ್ಮ್ ಅಂತ ಕರಿತೀವಿ ನಾವು ಈ ಇಂಡಿಗೋ ಫಾರ್ಮ್ ಏನಿದೆ ಈ ಇಂಡಿಗೋ ಫಾರ್ಮ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳೋದಾದರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಏನಾಯಿತು ಚಂಪಾರಣ್ಯದಲ್ಲಿ ನೀರನೇ ಅಂದರೆ ಈ ನೀಲಿ ಬೆಳೆಗೆ ಸಂಬಂಧಿಸಿದಂತೆ ಇಪ್ಪತ್ತನೇ ಮೂರು ಭಾಗದಲ್ಲಿ ಒಂದು ತೀನ್ ಖಾತ್ಯ ಎಂಬ ಆ್ಯಕ್ಟನ್ನು ಬ್ರಿಟಿಷರು ತಂದು ಭಾರತದಲ್ಲಿ ಇಲ್ಲಿ ಒಂದು ಮಣ ನೀಲಿ ಬಣ್ಣಕ್ಕೆ ನಾಲ್ಕು ರೂಪಾಯಿ ಕೊಡ್ತಾಯಿದ್ರು ಇದನ್ನೇ ಒಂದು ಮಣ ಒಂದು ಮಣ ಅಂದರೆ ನಲವತ್ತು ಸೇರು ಈ ನಲವತ್ತು ರೂಪಾಯಿಗೆ ಬ್ರಿಟನ್ನಲ್ಲಿ ಮಾರ್ತಾಯಿದ್ರು ಈ ಒಂದು ಸಮಸ್ಯೆಯನ್ನು ಚಂಪಾರಣ್ಯದ ಸಮಸ್ಯೆಯನ್ನು ರಾಜಕುಮಾರ್ ರಾಜ್ಕುಮಾರ್ ಅವ್ರು ಏನು ಮಾಡ್ತಾರೆ ಗಾಂಧೀಜಿ ಅವ್ರಿಗೆ ಹೇಳ್ತಾರೆ ಆಗ ಗಾಂಧೀಜಿ ಭಾರತದಲ್ಲಿ ತಮ್ಮ ಮೊದಲ ಸತ್ಯಗ್ರಹ ಅಂತಕ್ಕಂತಹ ಪದವನ್ನು ಬಳಸಿ ಏನು ಮಾಡಿದ್ರು ಈ ಸಮಸ್ಯೆಯನ್ನು ಬಗೆಹರಿಸಿದ್ರು ಇದು ಬಿಹಾರದಲ್ಲಿದೆ ಹಾಗೆ ಸಾವಿರದ ಒಂಬೈನೂರ ಅವರ ಆರಂಭಿಕ ಚಳವಳಿಯಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಡೆದಂತ ಎರಡು ಘಟನೆಗಳು ಏನಿದೆ ಅಂದರೆ ಗುಜರಾತಿನ ಒಂದು ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂತಕ್ಕಂಥದ್ದು ಒಂದು ಹಾಗೆ ಕೇಡ ರೈತರ ಚಳುವಳಿ ಅಂತಕ್ಕಂಥದ್ದು ಒಂದು ಈ ಕೇಡ ರೈತರ ಮತ್ತು ಅಹಮದಾಬಾದ್ ನಡೆದ್ದಲ್ಲಿ ನೆಕ್ಸ್ಟ್ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಈ ಒಂದು ಏನು ಚೌರಿ ಚೌರ ಇವೆಂಟ್ಸ್ ಇದೆ ಗೋರಖ್ಪುರ ಜಿಲ್ಲೆಯಲ್ಲಿ ನಡೆದದ್ದು ಈಗಾಗಲೇ ಹರಿಯಾಣ ಸ್ಟೇಟ್ ಬಗ್ಗೆ ಇತಿಹಾಸದ ಪ್ರಶ್ನೆಗಳು ಬಂದರೆ ನಿಮಗೆ ಈ ಪಾಣಿಪತ್ ಅಂತಕ್ಕಂಥ ಸ್ಟೇಟ್ ಹರಿಯಾಣದಲ್ಲಿದೆ ಹಾಗೆ ತಾನೇಶ್ವರ ಅಂತಕ್ಕಂಥ ಪ್ಲೇಸ್ ಹರಿಯಾಣದಲ್ಲಿದೆ ಹಾಗೆ ತರೈನ್ ಅಂತಕ್ಕಂಥ ಕದನ ನಡೆದದ್ದು ಹರಿಯಾಣದಲ್ಲಿ ಹಾಗೆ ಕುರುಕ್ಷೇತ್ರ ಕುರುಕ್ಷೇತ್ರ ಯುದ್ಧ ಹದಿನೆಂಟು ದಿನಗಳ ಕಾಲ ಎಲ್ಲಿ ಅಂದರೆ ಆ ಕುರುಕ್ಷೇತ್ರ ಇರೋ ಪ್ಲೇಸ್ ಎಲ್ಲಿ ಅಂದರೆ ಹರಿಯಾಣದಲ್ಲಿ ಈಗ ಬಿಹಾರದಲ್ಲಿ ಚಂಪಾರಣ್ಯ ಚಂಪಾರಣ್ಯದಲ್ಲಿ ಈ ಘಟನೆ ನಡೆಯಿತು ಅಂತಕ್ಕಂಥದ್ದು ಆಪ್ಷನ್ ತ್ರೀ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ನಿನ್ನೆ ಕೇಳಿರ್ತಕ್ಕಂಥ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮತ್ತು ಫ್ರೀ ಕೋಚಿಂಗ್ ಸ್ಟೂಡೆಂಟ್ಗಳಿಗೆ ಕೋಚಿಂಗಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಅತ್ಯಂತ ಮುಂಚಿನ ಸ್ಥಳೀಯ ರಾಜವಂಶ ಎಂದು ಯಾರನ್ನು ಪರಿಗಣಿಸಲಾಗಿದೆ ನೋಡಿ ಒಂದು ಮುಂಚಿನ ರಾಜವಂಶ ಉತ್ತರ ಭಾರತದಲ್ಲಿ ಮೌರ್ಯರು ಇದ್ದಂಥ ಸಂದರ್ಭದಲ್ಲಿ ಈಗ ನಾವು ಬಿ ಸಿ ಇ ಅಂತಕ್ಕಂಥದ್ದೇನಿದೆ ಎರಡನೇ ಶತಮಾನ ಕಾಮನ್ ಇರ ಮೂರನೇ ಶತಮಾನದವರೆಗೆ ಆಳ್ವಿಕೆ ಮಾಡಿದಂಥ ಮೊದಲ ಮನೆತನ ಯಾವುದು ಅಂದರೆ ಶಾತವಾಹನರು ಶಾತವಾಹನರು ಫಸ್ಟ್ ಬರ್ತಾರೆ ನಂತರ ಕದಂಬರು ಬರ್ತಾರೆ ಕದಂಬರು ಆದಮೇಲೆ ಗಂಗರು ಬರ್ತಾರೆ ನೋಡಿ ಗಂಗರ ಆದಮೇಲೆ ನಮಗೆ ಯಾರ ಆಳ್ವಿಕೆ ಬರ್ಬೋದು ವಿಶೇಷವಾಗಿ ಅಂತಕ್ಕಂಥದ್ದು ಇಲ್ಲಿ ಬಾದಾಮಿ ಚಾಲುಕ್ಯರು ಬರ್ತಾರೆ ನಂತರ ರಾಷ್ಟ್ರಕೂಟರು ಬರ್ತಾರೆ ನಂತರ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ ನಂತರ ಕಲ್ಯಾಣಿ ಕಲಚೂರಿಗಳು ಬರ್ತಾರೆ ಕೊನೆಯದಾಗಿ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್ ಕರ್ನಾಟಕದಲ್ಲಿ ವಯಸ್ಸಳರು ಬರ್ತಾರೆ ಶಾತವಾಹನರು ಪ್ರಥಮ ಶಾತವಾಹನ ಕದಂಬ ಗಂಗಾ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಕಲಚೂರಿಗಳು ಮತ್ತು ವಯಸ್ಸಳರು ಇಷ್ಟು ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ಮಾತಾಡ್ಬೋದು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಅತ್ಯಂತ ಮುಂಚಿತ ಅಂದರೆ ಪ್ರಾಚೀನವಾದಂಥ ಮನೆತನ ಅಂತ ಕರ್ನಾಟಕದ ಮೊದಲ ಕನ್ನಡದ ಮನೆತನ ಅಂತ ಕೇಳಿದರೆ ಕದಂಬರು ಕರ್ನಾಟಕವನ್ನು ದೀರ್ಘಾವಧಿಯವರಿಗೆ ಆಳ್ವಿಕೆ ಮಾಡಿದವರು ಅಂದರೆ ಗಂಗರು ಕರ್ನಾಟಕ ಬಲ ಅಥವಾ ಬಾದಾಮಿ ಚಾಲುಕ್ಯರು ಕರ್ನಾಟಕವನ್ನು ಏಕ ಆಡಳಿತಕ್ಕೆ ಒಳಪಡಿಸ್ತವರು ರಾಷ್ಟ್ರಕೂಟರು ಕರ್ನಾಟಕದ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದಂಥವ್ರು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಸುವರ್ಣಯುಗ ರಚನೆಯಾಗಿದ್ದು ಇವರು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪ ವಿಶೇಷವಾಗಿ ನೋಡ್ಬೋದು ಹಾಗಾದರೆ ಕರ್ನಾಟಕದಲ್ಲಿ ಶಾತವಾಹನರು ಪ್ರಾಚೀನ ಮನೆತನವಾಗಿತ್ತು ಅಂತ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದವರು ಯಾರು ಅಂತ ನೋಡಿ ಮೇಜರಾಗಿ ಎರಡನೇ ವರ್ಲ್ಡ್ ವಾರಿಗೆ ಕಾರಣ ಮತ್ತು ಎರಡನೇ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಸ್ವಿಸೈಡ್ ಮಾಡಿಕೊಂಡಂಥವ್ ಯಾರು ಅಂದರೆ ಈ ಅಡಲ್ಫಾ ಇಟ್ಲರ್ ಈ ಬ್ರೌನ್ ಶರ್ಟ್ ಏನಿದೆ ಈ ಬ್ರೌನ್ ಶರ್ಟ್ನ ರುವಾರಿ ಅಡಲ್ಫಾ ಇಟ್ಲರ್ ಹಾಗೆ ಮುಸಲೋನಿ ಏನಿದ್ದಾನೆ ಈತ ಬ್ಲಾಕ್ ಶರ್ಟ್ ಮುಸಲೋನಿ ಇಟಲಿಯವನು ಜೋಸೆಫ್ ಸ್ಟಾಲಿನ್ ರಷ್ಯಾದವನು ನೋಡಿ ಈತ ಇಟಲಿ ಈತ ರಷ್ಯಾ ಈತ ಜರ್ಮನಿ ಹಾಗೆ ರೆಡ್ ಶರ್ಟ್ ಏನಿದ್ದಾನೆ ಅವನು ಗ್ಯಾರಿಬಾಲ್ಡಿ ಇದು ಓಲ್ಡ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಐದನೇ ಪ್ರಶ್ನೆಗೆ ಅಡಲ್ಫಾ ಇಟ್ಲರ್ ಏನಿದ್ದಾನೆ ಇದು ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು ನೋಡಿ ಇಲ್ಲಿ ನಾಲ್ಕು ಕದನಗಳಲ್ಲಿ ವಿಶೇಷವಾಗಿ ನೀವು ಗೆಸ್ ಮಾಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ವಾಂಡಿವಾಶ್ ಕದನ ವಾಂಡಿವಾಶ್ ಕದನ ಸಾವಿರದ ಏಳ್ನೂರ ಅರವತ್ತರಲ್ಲಿ ತಮಿಳ್ನಾಡಲ್ಲಿ ಇದ್ದಂಥ ವಾಂಡಿವಾಷಲ್ಲಿ ಒಂದು ಕದನ ನಡೆಯುತ್ತೆ ಈ ಫ್ರೆಂಚ್ ಆದಂತಹ ಕೌಂಟ್ ಕೌಂಟ್ ಡಿ ಲ್ಯಾಲಿ ಈ ಕೌಂಟ್ ಡಿ ಲ್ಯಾಲಿಯನ್ನು ಯಾರು ಸೋಲಿಸ್ತಾರಂದರೆ ಸರ್ ಐರ್ ಕೂಟ್ ಅಂತಕ್ಕಂತಹ ಬ್ರಿಟಿಷ್ ವ್ಯಕ್ತಿ ಈತ ಬ್ರಿಟಿಷ್ ವ್ಯಕ್ತಿ ಈತ ಫ್ರೆಂಚ್ ಗವರ್ನರ್ ಇವರಿಬ್ಬರ ನಡುವೆ ನಡೆಯುತ್ತೆ ಕೌಂಟ್ ಡಿ ಲ್ಯಾಲಿಯನ್ನು ಸೋಲಿಸಿ ಸರ್ ಐರ್ ಕೂಟ್ ಬುಸ್ಸಿಯನ್ನು ಸೆರೆ ಹಿಡಿತಾನೆ ಫ್ರೆಂಚರು ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಈ ವಾಂಡಿವಾಶ್ ಕದನ ವಾಂಡಿವಾಶ್ ಕದನ ಹಾಗೆ ವಿಶೇಷವಾಗಿ ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ಹಳದಿ ಘಾಟ್ ಕದನ ಅಕ್ಬರ್ನ ಸೇನಾನಿ ಮಾನ್ಸಿಂಗ್ ಮತ್ತು ಈ ಮೇವಾಡದ ರಾಣನ ನಡುವೆ ನಡೆಯುತ್ತೆ ನೆಕ್ಸ್ಟು ಪ್ಲಾಸಿಕ್ ಕದನ ಗೊತ್ತಿದೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಿರಾಜುದ್ದೌಲ ಮತ್ತು ರಾಬರ್ಟ್ ಲೈವ್ ನಡೆದಂಥದ್ದೇ ಪ್ಲಾಸಿ ಕದನ ಹಾಗೆ ವಿಶೇಷವಾಗಿ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ನಡೆದಂಥ ಕದನ ಈ ಚೌಸ್ ಕದನ ಇದು ಶೇರ್ಷಾ ಸೂರಿ ಮತ್ತು ಔರಂಗಜೇಬ್ ನಡುವೆ ನಡೆಯುತ್ತೆ ಶೇರ್ಷಾ ಸೂರಿ ಔರಂಗಜೇಬನ್ನು ಚೌಸ್ ಮತ್ತು ಕನೂಜ್ ಕನ ಅಥವಾ ಬಿಲ್ಗ್ರಾಮ್ ಕದನ ಈ ಎರಡೂ ಕದನದಲ್ಲಿ ಸೋಲಿಸ್ತಾನೆ ಬಟ್ ಈ ಆರನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ವಾಂಡಿವಾಶ್ ಕದನ ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಭಾರತ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ವೈಸರಾಯಿ ಯಾರು ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥವನು ವೆವೆಲ್ನ ನಂತರ ಅಧಿಕಾರಕ್ಕೆ ಬರ್ತಾನೆ ಸಾವಿರದ ಒಂಬೈನೂರ ನಲವತ್ತ ಏಳು ಈ ಮಂತ್ ಆಫ್ ಮಾರ್ಚಲ್ಲಿ ಅಧಿಕಾರಕ್ಕೆ ಬರ್ತಾನೆ ಈ ಮಾರ್ಚಲ್ಲಿ ಅಧಿಕಾರಕ್ಕೆ ಬಂದವನು ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೆ ಏನು ಮಾಡ್ತಾನೆ ಈ ಒಂದು ಜೂನ್ ಜೂನ್ ತ್ರೀ ಪ್ಲ್ಯಾನನ್ನು ರೆಡಿ ಮಾಡ್ತಾನೆ ಜೂನ್ ತ್ರೀ ಪ್ಲ್ಯಾನ್ ರೆಡಿ ಮಾಡಿದ ಮೇಲೆ ಸಾವಿರದ ಒಂಬೈನೂರ ನಲವತ್ತ ಏಳು ಈ ಜುಲೈ ಜುಲೈ ಹದಿನೆಂಟಕ್ಕೆ ಭಾರತ ಸರ್ಕಾರ ಕಾಯ್ದೆ ಅನೌನ್ಸ್ ಆಗುತ್ತೆ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳು ಈ ಆಗಸ್ಟ್ ಆಗಸ್ಟ್ ಹದಿನೈದನೇ ತಾರೀಕು ಶುಕ್ರವಾರ ಶುಕ್ರವಾರ ಏನು ಮಾಡುತ್ತೆ ಭಾರತ ಸ್ವತಂತ್ರಗೊಳ್ಳುತ್ತೆ ಹಾಗಾದರೆ ಈ ವಿಷಯಗಳು ಸಂಬಂಧಿಸಿದಂತೆ ನಮಗೆ ವಿಶೇಷವಾಗಿ ಗಮನವನ್ನು ಕೇಳ್ಬೋದು ಅಥವಾ ಪ್ರಶ್ನೆಗಳನ್ನು ಕೇಳ್ಬೋದು ಎಸ್ ಈಗ ಲಾರ್ಡ್ ವೆಲ್ಲಿಂಗ್ಟನ್ ಮತ್ತು ಲಿನ್ಲಿತ್ಗೋ ಬಗ್ಗೆ ಇದಕ್ಕೆ ಸರಿ ಹತ್ರ ಇದಾಗಿದೆ ಲಾರ್ಡ್ ಇರ್ವಿನ್ ಅಂದರೆ ನಿಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇರ್ವಿನ್ ಫ್ಯಾಕ್ಟ್ ಆಗುತ್ತೆ ಇರುವಿನನ ನಂತರ ಬಂದಂಥವ್ನ ಯಾರು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲೇ ಈ ಎರಡನೇ ಮತ್ತು ಮೂರನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಾಗಿದ್ದಂಥವ್ನು ವೆಲ್ಲಿಂಗ್ಟನ್ ನೆಕ್ಸ್ಟು ಮೇಜರಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿ ನಡೆದಾಗಿದ್ದಂಥವ್ನು ಯಾರು ಅಂದರೆ ಲಾರ್ಡ್ ಲಿನ್ ಲಿತ್ ಗೋ ಲಾರ್ಡ್ ಲಿನ್ ಲಿತ್ ಗೋ ನೋಡಿ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಲಾರ್ಡ್ ಮೌಂಟ್ ಬ್ಯಾಟ್ ಅಂತ ಗೊತ್ತಾಯಿತು ಹಾಗಾದರೆ ನಮಗೆ ವಿಶೇಷವಾಗಿ ಮುಂದಿನ ಪರೀಕ್ಷೆಗಳಲ್ಲೂ ಸಹ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು ನೆಕ್ಸ್ಟ್ ಅವರು ಈ ವಾರಪತ್ರಿಕೆಯ ಸಂಸ್ಥಾಪಕರಾಗಿದ್ದರು ಅಂತ ನೋಡಿ ಯಂಗ್ ಇಂಡಿಯಾ ನೋಡಿ ಯಂಗ್ ಇಂಡಿಯಾ ಭಾರತದಲ್ಲಿ ಇಬ್ಬರು ಎಡಿಟಿಂಗ್ ಮಾಡ್ತಾರೆ ಅಥವಾ ಸಂಪಾದಕರಾಗ್ತಾರೆ ಅಂತಕ್ಕಂಥದ್ದು ಒಂದು ಎಂ ಕೆ ಗಾಂಧೀಜಿಯವರು ಯಂಗ್ ಇಂಡಿಯಾವನ್ನು ಬರೀತಾರೆ ಹಾಗೆ ಲಾಲಾ ರಾಯ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಯಂಗ್ ಇಂಡಿಯಾ ಬರೀತಾರೆ ಇದು ಅನಬಿಸೆಂಟ್ದಲ್ಲ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ ಯಂಗ್ ಇಂಡಿಯಾ ಪತ್ರಿಕೆ ಏನಾಗುತ್ತೆ ಹರಿಜನ ಪತ್ರಿಕೆ ಆಗುತ್ತೆ ಹಾಗೆ ಇಂಡಿಯನ್ ಮಿರರ್ನ ಮೂಲ ಫೌಂಡರ್ ಯಾರು ಅಂದರೆ ಈ ದೇವೇಂದ್ರನಾಥ ಟಾಗೋರ್ ಏನು ಮಾಡ್ತಾರೆ ಮೂಲ ಫೌಂಡರ್ ದೇವೇಂದ್ರನಾಥ ಟ್ಯಾಗೋರ್ ಆದಮೇಲೆ ಮುಂದಿನವರು ಇದನ್ನು ಮುಂದುವರಿಸ್ತಾ ಹೋಗ್ತಾರೆ ಮೋಹನ್ ಘೋಷ್ ಅಂತಕ್ಕಂಥವ್ರು ಸಂಪಾದಕರಾಗ್ತಾರೆ ಇಂಡಿಯನ್ ಮಿರರ್ ಪತ್ರಿಕೆ ಆ್ಯಕ್ಚುಲಿ ನ್ಯೂ ಇಂಡಿಯಾ ಪತ್ರಿಕೆ ಯಾರ್ದು ಅಂದರೆ ಅನಬಿ ಸೆಂಟ್ರವ್ರದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಬಿ ಅವ್ರದ್ದು ನೆಕ್ಸ್ಟ್ ಬಾಂಬೆ ಕ್ರಾನಿಕಲ್ ಯಾರ್ದು ಅಂದರೆ ಇದು ಪಿರೋಜ್ ಶಾ ಮೆಹತಾ ಏನು ಮಾಡ್ತಾರೆ ಇದನ್ನು ಎಡಿಟಿಂಗ್ ಮಾಡ್ತಾರೆ ಮುಂದುವರೆಸ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಮೂಲ ಇವರು ಬೇರೆ ಬೇರೆಯವರೆಲ್ಲ ಸಂಪಾದಕರಾಗಿರ್ತಾರೆ ಇದು ಇವ್ರದು ಅಂತಕ್ಕಂಥದ್ದು ನೋಡ್ಬೋದು ಎಸ್ ಹೀಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ನ್ಯೂ ಇಂಡಿಯಾ ಅಂತಕ್ಕಂಥದ್ದು ಗೊತ್ತಾಯಿತು ನೆಕ್ಸ್ಟ್ ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತದ ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತದೆ ನೋಡಿ ಇಲ್ಲಿ ಹಲವು ಪ್ರಶ್ನೆಗಳು ಪಾಕಿಸ್ತಾನ ಬಾಂಗ್ಲಾ ಅಂತೂ ಅಲ್ಲ ಇದು ಆಗಸ್ಟ್ ಹದಿನಾಲ್ಕಕ್ಕಾಗುತ್ತೆ ಇದು ವಿಮೋಚನೆ ಆದಂಥ ಡೇಟ್ ನಿಮಗೆ ಗೊತ್ತಿರುತ್ತೆ ಪ್ಯಾಲೆಸ್ತೈನ್ ಇತ್ತೀಚೆಗೆ ಯುದ್ಧಗಳು ನಡೀತಾ ಇದೆ ಹೇಗೆ ಅಂದರೆ ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ದ ಕಾಂಗೋ ಅಂತಕ್ಕಂಥದ್ದು ಇದು ಸಹ ಏನು ಮಾಡ್ತು ಅಂದರೆ ಸಾವಿರದ ಒಂಬೈನೂರ ಅರುವತ್ತು ಆಗಸ್ಟ್ ಹದಿನೈದನೇ ತಾರೀಕು ಫ್ರಾನ್ಸಿಂದ ಇಂಡಿಪೆಂಡೆಂಟ್ ಆಯಿತು ಅಥವಾ ಭಾರತ ಸ್ವತಂತ್ರಗೊಂಡಾಗ ಬ್ರಿಟಿಷ್ ಹೊತ್ತ ವಸಾಹತು ಅಥವಾ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ದಕ್ಷಿಣ ಕೊರಿಯಾ ಆಪ್ ಆಪ್ಷನ್ಸ್ ಇರಲಿಲ್ಲ ದಕ್ಷಿಣ ಕೊರಿಯಾ ಇರ್ಬೋದು ಉತ್ತರ ಕೊರಿಯಾ ಇರ್ಬೋದು ಇವೆಲ್ಲ ಭಾರತ ಸ್ವತಂತ್ರಗೊಂಡಾಗ ಆಗಿದ್ದು ಬಟ್ ಇದೊಂದು ಹೊಸ ಕ್ವಶನ್ಸನ್ನು ಕೇಳ್ತಾ ಹೋಗಿದ್ದಾನೆ ಈ ರೀತಿ ಕೇಳ್ಬೋದು ರಿಪಬ್ಲಿಕ್ ಡೇನ ಆಚರಿಸಿಕೊಂಡಂಥದ್ದು ಅಥವಾ ಆಗಸ್ಟ್ ಹದಿನೈದನೇ ತಾರೀಕು ಇದು ಫ್ರಾನ್ಸಿಂದ ಸ್ವತಂತ್ರಗೊಳ್ತು ಕಾಂಗೋ ಅಂತಕ್ಕಂಥದ್ದು ಎಸ್ ಈಗ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ಆಯಿತು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ನಡೆದ ಭಾರತ ಸ್ವತಂತ್ರ ಹೋರಾಟದಲ್ಲಿ ಒಂಬತ್ತನೇ ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಇತಿಹಾಸ ಐತಿಹಾಸಿಕ ಘಟನೆ ನಡೆಯಿತು ನೋಡಿ ನಾವು ಇದನ್ನು ಮೈಸೂರು ಧ್ವಜ ಸತ್ಯಾಗ್ರಹ ಅಂತ ಕರಿತೀವಿ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಹತ್ತು ಅಥವಾ ಒಂಬತ್ತರಂದು ನಡೆದಂತಹ ಈ ಘಟನೆ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ನೋಡ್ಬೋದು ಈ ಘಟನೆ ನಡೆಯೋದೇನು ಅಂದರೆ ಶಿವಪುರ ಧ್ವಜ ಸತ್ಯಾಗ್ರಹ ಇದರ ಒಬ್ಬ ಅಧ್ಯಕ್ಷ ಯಾರಾಗಿದ್ದಂದರೆ ಟಿ ಸಿದ್ದಲಿಂಗಯ್ಯ ಇದರ ಅಧ್ಯಕ್ಷರಾಗಿದ್ದರು ಹಾಗಾದರೆ ಈಸೂರು ಏಸೂರು ಕೊಟ್ಟರು ಈಸೂರು ಬಿಡನು ಭಾರತದಲ್ಲಿ ಮೊದಲು ಸ್ವತಂತ್ರಗೊಂಡಂಥ ಈಸೂರು ಏನಿದೆ ಈ ಶಂಕರಪ್ಪ ಇವರೆಲ್ಲ ಇದಕ್ಕೆ ಗಲ್ಲಿಗೊಳಗಾದಂಥ ವ್ಯಕ್ತಿಗಳು ಗುರು ಗುರು ಅಪ್ಪ ಶಂಕರಪ್ಪ ಇವರೆಲ್ಲ ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಏನಿದೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಈ ಘಟನೆಗಳು ನಡೆಯುತ್ತೆ ಅಂತ ಹೇಳ್ತಾರೆ ಮಂತ್ ಆಫ್ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡು ಈಸೂರು ಆಗಸ್ಟಲ್ಲಿ ಕ್ವಿಟ್ ಇಂಡಿಯಾ ಚೆಲ್ ನೋಡಿರುತ್ತೆ ನೆಕ್ಸ್ಟ್ ಮಂತಲ್ಲಿ ಇದು ನಡೆಯುತ್ತೆ ಈಸರು ಅದನ್ನು ಸ್ವಾತಂತ್ರ್ಯಗೊಂಡಿದ್ದು ವಿದುರಾಶ್ವತ್ ಏನಿದೆ ಕರ್ನಾಟಕದ ಜಲಿಯಾನ್ ವಾಲಾಬಾಗ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತೆಂಟು ಎರಡನೇ ಮೈಸೂರು ಧ್ವಜ ಸತ್ಯಾಗ್ರಹ ಇಲ್ಲಿ ಏಪ್ರಿಲ್ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಮಗೇನೆಲ್ಲ ಕೇಳಿದಾರ ಇಲ್ಲಿ ಅಂತಕ್ಕಂಥದ್ದು ಇಲ್ಲಿ ಎಚ್ ಎಸ್ ಸಿ ದಾಸಪ್ಪ ಏನು ಮಾಡ್ತಾರೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಉತ್ತರ ಕನ್ನಡ ಜಿಲ್ಲೆ ಈ ಸಾಣಿಕಟ್ಟೆಯಲ್ಲಿ ಸಾಣಿಕಟ್ಟೆಯಲ್ಲಿ ಈ ಎಂ ಪಿ ನಾಡಕರ್ಣಿ ಯಾರು ನಾಡಕರ್ಣಿ ಎಂ ಪಿ ಅವರು ಏನು ಮಾಡ್ತಾರೆ ಇದರ ಒಂದು ನೇತೃತ್ವವನ್ನು ವಹಿಸ್ತಾರೆ ಹತ್ತನೇ ಪ್ರಶ್ನೆಗೆ ಈಗ ಸರಿಯಾದ ಉತ್ತರ ಯಾವುದು ಅಂತ ಗೊತ್ತಾಯಿತು ಆಪ್ಷನ್ ಒಂದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈಗಿದೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಾರನ್ನು ಕರ್ನಾಟಕದ ಸಿಂಹ ಎಂದು ಕರೆಯುತ್ತ ಕರೆಯಲಾಗುತ್ತೆ ಕಾರ್ನಾಡ್ ಸದಾಶಿವರಾಯರು ಫ್ರೀಡಮ್ ಫೈಟರ್ ಎಸ್ ನಿಜಲಿಂಗಪ್ಪ ರಾಜಕೀಯ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಎನ್ ಎಸ್ ಅರ್ಡೆಕರ್ ಅವರು ಹಿಂದೂಸ್ತಾನ್ ಸೇವಾದಳದ ಒಂದು ಫೌಂಡರ್ ಗಂಗಾಧರ್ರಾವ್ ದೇಶಪಾಂಡೆ ಅವರನ್ನು ನಾವೇನಂತ ಕರಿತೀವಿ ಇಲ್ಲಿ ಈ ಲಯನ್ ಆಫ್ ಕರ್ನಾಟಕ ಅಥವಾ ಪಂಜಾ ಸಾರಿ ಪಂಜಾಬಿನ ಸಿಂಹ ಅಂದರೆ ಲಾಲಾ ಲಜ್ಪತ್ ರಾಯ್ ಪಂಜಾಬಿನ ಪುರುಷ ಸಿಂಹ ಅಂದರೆ ಭಗತ್ ಸಿಂಗ್ ಕರ್ನಾಟಕದ ಕೇಸರಿ ಅಥವಾ ಸಿಂಹ ಅಂದರೆ ಗಂಗಾಧರ್ರಾವ್ ದೇಶಪಾಂಡೆ ಈ ರೀತಿ ಸಿಂಪಲ್ಲಾಗಿರೋ ಪ್ರಶ್ನೆಗಳು ಸಹ ಬರ್ಬೋದು ನೆಕ್ಸ್ಟು ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರ ಮೊದಲನೇ ಹರಿಹರ ಹಾಗೂ ಬುಕ್ಕರಾಯ ಇವರು ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು ನೋಡಿ ಇಲ್ಲಿ ವಿಷ್ಣುವರ್ಧನ್ ಇದೆ ವೀರ ಮತ್ತು ವೀರಸೋಮೇಶ್ವರ ಇದೆ ಮತ್ತು ವಿಶೇಷವಾಗಿ ಮೂರನೇ ವೀರಬಲ್ಲಾಳ ಅಂತಕ್ಕಂಥದ್ದು ನಮಗೆ ಆನ್ಸರ್ ಆಗುತ್ತೆ ನೋಡಿ ಸಾವಿರದ ಮುನ್ನೂರ ಹತ್ತರಲ್ಲಿ ಈ ಒಂದು ಮಲ್ಲಿಕಾಫರ್ ದಾಳಿ ಆದಂಥ ಸಂದರ್ಭದಲ್ಲಿ ದ್ವಾರಸಮುದ್ರದ ಮೇಲೆ ಇದು ಅವನತಿಯನ್ನು ಹೊಂತಾ ಬರುತ್ತೆ ಆ ದ್ವಾರಸಮುದ್ರದ ವಯಸ್ಸಳರು ಆ ಸಂದರ್ಭದಲ್ಲೇ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಈ ಹಕ್ಕ ಬುಕ್ಕರಿಂದ ಅಂತಕ್ಕಂಥದ್ದು ಗೊತ್ತಿರಬೇಕು ಈ ಹಕ್ಕ ಬುಕ್ಕ ಮಾರಪ್ಪ ಮುದ್ದಣ್ಣ ಮತ್ತು ಕಂಪಣ್ಣ ಐದು ಜನ ಸಂಗಮ ವಂಶದ ಸಹೋದರರು ಈ ಮೂರನೇ ವೀರಬಳ್ಳಾಳ ಆಸ್ಥಾನದಲ್ಲಿರ್ತಾರೆ ಅಥವಾ ಸಾಮಂತರಾಗಿರ್ತಾರೆ ಅಥವಾ ಅವನ ಆಸ್ಥಾನದಲ್ಲಿದ್ದರು ಅಂತ ಈ ಹೊಯ್ಸಳರ ಅವನತಿಯಿಂದಲೇ ವಿಜಯನಗರ ಡೈನೆಸ್ಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದರ ಬಗ್ಗೆಯೂ ಸಹ ನಮಗೆ ಪ್ರಶ್ನೆಗಳು ಬರ್ಬೋದು ಎಸ್ ಈಗ ಮುಂದೆ ಮುಂದಿನ ಪ್ರಶ್ನೆ ಹೀಗಿದೆ ಇಲ್ಲಿನ ಕಲ್ಲಿನ ಅಂದರೆ ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯ ವಿಜಯನಗರ ಡೈನೆಸ್ಟಿಯಲ್ಲಿ ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದ ಮಹಾಬಲಿಪುರ ಕಿಷ್ಕಿಂದ ಕೊನಾರ್ಕ್ ಮತ್ತು ತಿರುಪತಿ ನೋಡಿ ಇಲ್ಲಿಗೆ ನಿಮಗೆ ಎರಡು ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ಬೋದು ಕಿಶ್ಕಿಂದೇನ ಹಂಪಿ ಅಲ್ಲ ತಿರುಪತಿ ಅಲ್ಲ ತಿರುಪತಿ ತಿಮ್ಮಪ್ಪನ ಪ್ರಭಾವಕ್ಕೊಳಗಾಗಿದ್ದ ಆತನ ಭಕ್ತ ಆಗಿದ್ದ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ವಲ್ಲಭಾಚಾರ್ಯರು ಚೈತನ್ಯರು ಭೇಟಿ ನೀಡಿದರು ಆದರೆ ಮಹಾಬಲಿಪುರ ಮತ್ತು ಕೊನಾರ್ಕ್ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಆ್ಯಕ್ಚುಲಿ ಗೆಸ್ ಮಾಡಿದರೆ ಕೋನಾರ್ಕ್ ಪುತ್ರ ಆಗುತ್ತೆ ಯಾಕೆ ಕೋನಾರ್ಕ್ ಪುತ್ರ ಆಗುತ್ತೆ ಅಂದರೆ ಇವನು ಒಡಿಸ್ಸದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಡಿಸ್ಸದ ಮೇಲೆ ದಾಳಿ ಮಾಡಿ ಏನು ಮಾಡ್ತಾನೆ ಜಗನ್ಮೋಹಿನಿಯನ್ನು ವಿವಾಹ ಆಗ್ತಾನೆ ಈ ಸಂದರ್ಭದಲ್ಲಿ ಕೊನಾರ್ಕ್ ದೇವಾಲಯ ಸೂರ್ಯ ಟೆಂಪಲ್ ಏನಿದೆ ಅದರಿಂದ ಪ್ರಭಾವಿತರಾಗಿ ಸನ್ ಟೆಂಪಲ್ ಏನಿದೆ ಅದರಿಂದ ಪ್ರಭಾವಿತನಾಗಿ ಶ್ರೀಕೃಷ್ಣ ದೇವರಾಯ ಏನು ಮಾಡ್ತಾನೆ ಈ ಒಂದು ಕಲ್ಲಿನ ರಥವನ್ನು ಎಲ್ಲಿ ನಿರ್ಮಾಣ ಮಾಡ್ತಾನೆ ಅಂದರೆ ಹಂಪಿಯ ವಿಜಯ ವಿಠ್ಠಲ ದೇವಾಲಯದ ಮುಂಭಾಗದಲ್ಲಿ ನಿರ್ಮಾಣ ಮಾಡ್ತಾನೆ ಕೇಳ್ತಾರೆ ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯ ಮುಂಭಾಗದಲ್ಲಿ ಏನು ಮಾಡ್ತಾನೆ ಕಲ್ಲಿನ ರಥವನ್ನು ಕೆತ್ತಿಸ್ತಾನೆ ಸ್ನೇಹಿತರೆ ಎಸ್ ಇಷ್ಟು ನೆನ್ನೆ ಕೇಳಿರ್ತಕ್ಕಂಥ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಫ್ರೀ ಕೋಚಿಂಗ್ ಮಕ್ಕಳಿಗೇನು ಫ್ರೀಯಾಗಿ ಕೋಚಿಂಗ್ ಪಡೆಯೋದಕ್ಕೆ ಎಕ್ಸಾಮ್ ಎಂಟ್ರೆನ್ಸ್ ಇದೆ ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಎಸ್ ಇದು ವಿಡಿಯೋ ಎಷ್ಟಾಗಿದ್ದರೆ ಈ ಇತರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಕೀ ಆನ್ಸರ್ ತಾತ್ಕಾಲಿಕಕ್ಕೆ ಉತ್ತರವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್